ಬೆಳಗ್ಗೆ ತಿಂಡಿಗೆ ಲಂಚ್ ಬಾಕ್ಸ್ ಗೆಲ್ಲ ಟೊಮೆಟೊ ಬಾತ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಕುಕ್ಕರ್ನ ಇಟ್ಟು ಒಗ್ಗರಣೆಗೆ ಹಾಕೊಂಡು ರೆಡಿ ಮಾಡ್ಕೊಂತ ಇದ್ವಲ್ವಾ. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಸ್ವಲ್ಪ ಮಸಾಲೆನ ಚೇಂಜ್ ಮಾಡ್ಕೊಂಡು ಪಾತ್ರೆ ಅಥವಾ ಕಡಾಯಿನಲ್ಲಿ ದೊಡ್ಡ ದೊಡ್ಡ ಅಡುಗೆಗಳಲ್ಲಿ ಮಾಡ್ತಾರಲ್ಲ ಆ ರೀತಿ ಟೊಮೆಟೊ ಬಾತ್ನ ಮಾಡೋಣ. ಮೊದಲು ಅಕ್ಕಿನ ತೊಳೆದು ನೆನೆಸ್ಕೊಳ್ಳೋಣ. ನಾನು ಇಲ್ಲಿ 1 ಗ್ಲಾಸ್ ಅಷ್ಟು ಜೀರ್ಗಾ ಸಾಂಬಾರ್ ರೈಸ್ ತಗೊಂಡಿದ್ದೀನಿ. ನೀವು ಊಟಕ್ಕೆ ಬಳಸಂತ ಯಾವುದೇ ಅಕ್ಕಿನಲ್ಲಾರೂ ಮಾಡ್ಕೋಬಹುದು. ಸೋನಮಸೂರಿ ರಾಜಮುಡಿ ರೈಸ್ ಯಾವುದ್ರನ್ನಲ್ಲ ಮಾಡ್ಕೋಬಹುದು. ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 2 ರಿಂದ 3 ಸಲ ತೊಳೆದುಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ. ಪಾತ್ರೆನಲ್ಲಿ ಮಾಡಿದ್ರೆ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಅಷ್ಟು ನೀರು ತಗೋಬೇಕು. ಕುಕ್ಕರ್ನಲ್ಲಿ ಆದ್ರೆ 1 ಕ್ಕೆ 2 ರಷ್ ನೀರು ತಗೊಳ್ಳಿ. ಒಂದು ಕಡೆ ಕಾಯಕಿಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಕಡಾಯಿನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಒಂದು 2 ಚೂರು ಚಕ್ಕೆ, 2 ಲವಂಗ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಅಷ್ಟು ಶುಂಠಿ ಹಾಗೆ 2 ಹಸಿಮೆಣಸಿನಕಾಯಿ ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. 1 ನಿಮಿಷ ಹುರ್ಕೊಳ್ಳಿ. ಇದೆಲ್ಲ ಘಮಘಮ ಅನ್ನೋವರೆಗೂ ಹುರ್ಕೊಂಡ ಮೇಲೆ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಒಂದು ನಾರ್ಮಲ್ ಟೊಮೆಟೊ, ಹುಳಿ ಟೊಮೆಟೊ ಬಳಸ್ತಾ ಇಲ್ಲ ನಾನು. ಈ ಪಲಾವ್ಗೆ ನಾರ್ಮಲ್ ಟೊಮೆಟೊ ಚೆನ್ನಾಗಾಗುತ್ತೆ. ಒಂದು ಟೊಮೆಟೊನ, ಮೀಡಿಯಂ ಸೈಜ್ ಟೊಮೆಟೊನ ಹಾಕೊಂಡು ಸ್ವಲ್ಪ ಹುರ್ಕೊಂತಾನೆ. ಇದಕ್ಕೆ ಒಂಚೂರು ಕಾಯಿ ಹಾಕೋತಾ ಇದ್ದೀನಿ ಸಣ್ಣ ಕಟ್ ಮಾಡಿಕೊಂಡು. ತುಂಬ ಹಾಕಬಾರ್ದು, ದೊಡ್ಡ ದೊಡ್ಡ ಅಡುಗೆಗೇನೆ 1 ಅಥವಾ 2 ಕಾಯಿ ಹಾಕೋತಾರೆ. 1 ಗ್ಲಾಸ್ ಅಕ್ಕಿಗೆ ಒಂದು ಸ್ವಲ್ಪ, ಒಂದು 2 ರಿಂದ 3 ಇಂಚು ಕಾಯಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಟೊಮೆಟೊ ಎಲ್ಲ ಬೆಂದಮೇಲೆ ಒಂದು 1/2 ಇಡಿ ಪುದೀನ, 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡು ಇದನ್ನು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇದೇ ಕಡಾಯಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪನ ಹಾಕೊಂಡು ಬಿಸಿ ಆದ್ಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಗೆ ಏಲಕ್ಕಿ ಕಾಯಿನ ಹಾಕೊಂಡು ಹುರ್ಕೊಂತಾನೆ. ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ. 1 ಅಥವಾ 2 ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮೀಡಿಯಂ ಸೈಜ್ ಆದ್ರೆ 2 ಈರುಳ್ಳಿನ ಹಾಕೊಂಡು ಇದು ಅಷ್ಟೇ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ತುಂಬಾ ಏನ್ ಕೆಂಪಗಾಗದ್ ಬೇಡ, ಈ ತರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಇದಕ್ಕೆ 2 ಟೊಮೆಟೊ ಹಾಕೋತಾ ಇದ್ದೀನಿ. ಇದು ಅಷ್ಟೇ ನಾರ್ಮಲ್ ಬೆಂಗಳೂರು ಟೊಮೆಟೊ ತಗೊಂಡಿದ್ದೀನಿ, ಹುಳಿ ಟೊಮೆಟೊ ಹಾಕ್ತಾ ಇಲ್ಲ. ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂತಾನೆ. 1 ಕಪ್ ಆಗಷ್ಟು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಇದ್ರೆ ಹಾಕೊಳ್ಳಿ, ತುಂಬಾ ಏನ್ ಬೇಕಾಗಲ್ಲ. ಒಂದು ಸಣ್ಣ ಕಪ್ ಅಷ್ಟು 1 ಕಟ್ಟು ಮೆಂತ್ಯ ಸೊಪ್ಪು, ಹಾಗೆ 1/2 ಕಪ್ ಅಷ್ಟು ಅವರೆಕಾಳು, ಹಸಿ ಅವರೆಕಾಯಿ ಹಾಕೋತಾ ಇದ್ದೀನಿ. ಬಟಾಣಿ ಸಿಕ್ಕಿದ್ರೆ ಬಟಾಣಿ ಹಾಕೊಳ್ಳಿ, ಅವರೆಕಾಯಿ ಸಿಕ್ಕಿದ್ರೆ ಹಾಕೊಳ್ಳಿ. ಯಾವ್ದನ ಹಸಿ ಕಾಳನ್ನ ಸೇರಿಸ್ಕೊಂಡು ಮಾಡ್ಕೋಬಹುದು. ದೊಡ್ಡ ದೊಡ್ಡ ಅಡುಗೆ ಮಾಡುವಾಗ ಅವರೆಕಾಯಿ ಸೀಸನ್ ಅಲ್ಲಿ ಅವರೆಕಾಯಿ ಹಾಕೋತಾರೆ. ಇದನ್ನು ಚೆನ್ನಾಗಿ ಹುರ್ಕೊಂತಾನೆ. ಒಂದು 1 ಮೆಣಸಿನಕಾಯಿನೂ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಟೊಮೆಟೊ ಎಲ್ಲ ಸಾಫ್ಟ್ ಆಗ್ಬೇಕು, ಹಾಗೆ ಮೆಂತ್ಯ ಸೊಪ್ಪೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕೊಂಡು ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಒಂದೆರಡು ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ನಾನಿವತ್ತು ಬಾತ್ ಮಾಡ್ಲಿಕ್ಕೆ ಬಳಸ್ತಾ ಇರೋ ಕುಕ್ವೇರ್ ಬಂದು ಅಗ್ಯಾರೋ ಟ್ರೈಪ್ಲೇ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ. 26 ಸೆಂಟಿಮೀಟರ್ ಇದೆ, ವಿತ್ ಸ್ಟೈನ್ಲೆಸ್ ಸ್ಟೀಲ್ ಲಿಟ್ ಕೂಡ ಕೊಟ್ಟಿದ್ದಾರೆ. ಹೆವಿ ಆಗಿದೆ. ಈ ತರ ಎಣ್ಣೆ ಎಲ್ಲ ಬಿಡ್ಬೇಕು. ಎಣ್ಣೆ ಬಿಟ್ರೇನೆ ಮಸಾಲೆ ನೀವು ಏನೇ ಹಾಕಿದ್ರು ಹಿಡಿಯೋದು. ಅವರೆಕಾಯಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಟಿದೆ, ಟೊಮೆಟೊ ಎಲ್ಲ ಬೆಂದಿದೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕೋಬೇಕು. ತುಂಬಾ ನೀರು ಹಾಕೊಂಡು ರುಬ್ಕೊಳಕ್ ಹೋಗ್ಬೇಡಿ, ಆದಷ್ಟು ನೀರು ಸ್ವಲ್ಪ ಕಡಿಮೆ ಸೇರಿಸಿ ರುಬ್ಕೊಳ್ಳಿ, ಚೆನ್ನಾಗಾಗತ್ತೆ. ಇದನ್ನ ಆಲ್ರೆಡಿ ಹುರಿದಿರ್ತೀವಲ್ವಾ, ಹುರ್ದೇ ಮಸಾಲೆ ರುಬ್ಕೊಂಡಿರೋದಲ್ವಾ, ಸ್ವಲ್ಪ ಹಾಗೆ 1 ನಿಮಿಷ ಹುರ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, 1 ಟೀಸ್ಪೂನ್ ಧನಿಯಾ ಪುಡಿ ಹಾಕೊಂಡ್ರೆ ಸಾಕು. ಖಾರ ನೋಡಿ ಹಾಕೊಳ್ಳಿ. ಹಸಿಮೆಣಸಿನಕಾಯಿ ಕೂಡ ಹಾಕಿದ್ವಲ್ಲ, 1 ಗ್ಲಾಸ್ ಅಷ್ಟು ರೈಸ್ ಆದ್ರಿಂದ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊಂಡಿದ್ದೀನಿ. ಇದನ್ನ ಮಾತ್ರ ಸ್ವಲ್ಪ ಈ ತರ ಎಣ್ಣೆ ಎಲ್ಲ ಬಿಡೋವರೆಗೂ ಹುರ್ಕೋಬೇಕು. ಮಸಾಲೆ ಏನೋ ನಾವು ಹುರ್ಕೊಂಡಿರ್ತೀವಿ, ಬಟ್ ಖಾರದ ಘಾಟ್ ಎಲ್ಲ ಹೋಗ್ಬೇಕಲ್ವಾ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡ ಮೇಲೆ ಇದಕ್ಕೆ ನೆನೆಸಿಟ್ಟಿರೋ ಅಕ್ಕಿನ ಈ ತರ ಸ್ಟ್ರೈನ್ ಮಾಡಿಕೊಂಡು ಹಾಕೋಬೇಕು. ನೀರಿರಬಾರ್ದು ಜಾಸ್ತಿ, ಎಲ್ಲ ನೀರೆಲ್ಲ ಶೋಧಿಸ್ಕೊಂಡು ಹಾಕೊಂಡು ಅಕ್ಕಿನ ಮಸಾಲೆ ಜೊತೆ ಸ್ವಲ್ಪ ಹುರ್ಕೊಳ್ಳಿ. ಈ ತರ 1 ನಿಮಿಷ ಬಿಟ್ಟು ಅಂತ ಅಂದ್ರೆ ಎಣ್ಣೆ ಎಲ್ಲ ಬಿಡಬೇಕು. ಅಕ್ಕಿಗೆ ಎಲ್ಲ ಮಸಾಲೆ ಹಿಡಿದಿರುತ್ತೆ. ನಿಮ್ಗೆ ಒಂದ್ ಕಡೆ ಬರೀ ರೈಸ್, ಒಂದ್ ಕಡೆ ಮಸಾಲೆ ಅನ್ಸಲ್ಲ ನೀವು ಪಲಾವ್ ಬಾತ್ ಎಲ್ಲ ಮಾಡುವಾಗ, ಯಾವ್ದೇ ರೆಸಿಪಿ ಆದ್ರೂ ಅಷ್ಟೇ. ಇದಕ್ಕೆ ಕಾಯಿಸಿರೋ ಅಂತ ನೀರು ತುಂಬಾ ಕುದಿತಾ ಇರಬಾರ್ದು, ನಾರ್ಮಲ್ ಕಾದಿದ್ರೆ ಸಾಕು. ಕಾದಿರೋ ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ರುಬ್ಬುವಾಗೂ ಹಾಕಿರ್ತೀವಿ, ಈರುಳ್ಳಿ ಟೊಮೆಟೊ ಹುರಿಯುವಾಗೂ ಹಾಕಿರ್ತೀವಿ. ನೋಡ್ಕೊಂಡು ಉಪ್ಪನ್ನ ಸೇರಿಸಿ ಈ ತರ ಕುದಿಯಕ್ ಬಿಡ್ಬೇಕು. ಒಂದ್ಸಲ ನೀರೆಲ್ಲ ಈ ತರ ಕುದಿತಾ ಇದೆ ಅನ್ನೋವರೆಗೂ ನೀವು ಹೈ ಫ್ಲೇಮ್ ನಲ್ಲೇ ಕುದಿಸ್ಕೊಳ್ಳಿ. ನೀವು ಅನ್ನ ಮಾಡುವಾಗಾರು ಅಷ್ಟೇ, ಪಲಾವು, ಬಿರಿಯಾನಿ ಯಾವಾಗನ ಪಾತ್ರೆನಲ್ಲಿ ಮಾಡಿದ್ರೆ ಇದೇ ಪ್ರೊಸೀಜರ್ ಮಾಡ್ಕೊಳ್ಳಿ. ಒಂದ್ಸಲ ನೀರೆಲ್ಲ ಕುದಿತಾ ಇದೆ ಅಂದಾಗ ಉರಿನ ಪೂರ್ತಿ ಲೋಗ್ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು. 1-5 ನಿಮಿಷ 10 ನಿಮಿಷ ನೋಡಿ, ಈ ತರ ನೋಡಿ ನೀರೆಲ್ಲ ಕಡಿಮೆ ಆಗಿದೆ. ಸೊ ಈ ತರ ನೀರೆಲ್ಲ ಕಡಿಮೆ ಆಗಿರುತ್ತೆ, ಬಟ್ ರೈಸ್ ಇನ್ನೂ ಅರಳಿರಲ್ಲ, ನೀರ್ ಸ್ವಲ್ಪ ಇರುತ್ತೆ. ಇವಾಗ ನೀವು ಕೆಳಗಡೆ ಒಂದು
ತವಾ ಇಟ್ಟುಬಿಟ್ಟು ಇಡಬಹುದು. ತಳ ದಪ್ಪ ಇಲ್ಲ ಅಂದ್ರೆ, ತಳ ದಪ್ಪ ಇತ್ತು ಪಾಟ್ ದಪ್ಪ ಇದೆ ಅಂತ ಅಂದ್ರೆ ಗ್ಯಾಸ್ ನ ಆಫ್ ಮಾಡ್ಬಿಟ್ಟು ಒಂದ್ 10 ನಿಮಿಷ ಬಿಡಿ. 10 ನಿಮಿಷದಷ್ಟೊತ್ತಿಗೆ ಇರ ನೀರೆಲ್ಲ ಹಿಡಿದು ಕಾವ್ನಲ್ಲೇ ಅನ್ನ ಎಲ್ಲ ಚೆನ್ನಾಗಿ ಅರಳಿರುತ್ತೆ, ಉಡುಡಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಸೊ ಕುಕ್ಕರ್ ನಲ್ಲಿ ಯಾವಾಗೂ ಮಾಡ್ತಾ ಇರ್ತೀವಲ್ವಾ, ಒಂದ್ಸಲ ಕಡಾಯಿ ಪಾತ್ರೆನಲ್ಲಿ ಮಾಡಿ ನೋಡಿ. ದೊಡ್ಡ ದೊಡ್ಡ ಅಡುಗೆಗಳಲ್ಲಿ ನಮ್ಮ ಊರ್ನಲ್ಲಿ ಟೊಮೆಟೊ ಬಾತ್ ಎಲ್ಲ ಬ್ರೇಕ್ಫಾಸ್ಟ್ ಗೆ ಎಲ್ಲ ಮಾಡುವಾಗ ದೇವ್ರ ಹಬ್ಬಗಳಲ್ಲೆಲ್ಲ ಇದೇ ತರ ಮಸಾಲೆ ಹುರ್ಕೊಂಡು ಮಾಡ್ತಾರೆ, ತುಂಬಾನೇ ರುಚಿಯಾಗಿರುತ್ತೆ. ಕಾಯಿ ಅಷ್ಟೇ, ಅಷ್ಟು ದೊಡ್ಡ ಅಡುಗೆಗೆ 1-2 ಕಾಯಿ ಹಾಕೋತಾರೆ. ಸೊ ನೀವು ಈ 1 ಗ್ಲಾಸ್ ಎಲ್ಲ ಮಾಡುವಾಗ 1 ಅಥವಾ 2 ಇಂಚ್ ಅಷ್ಟು ಕಾಯಿನ ಹಾಕೊಂಡು ಮಾಡ್ಕೋಬಹುದು, ತುಂಬಾನೇ ರುಚಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಜಾಗಕ್ಕೆ ನೀವು ಸಬ್ಸಿಗೆ ಸೊಪ್ಪು ಹಾಕೋಬಹುದು, ಯಾವುದೇ ಸೊಪ್ಪಾಗ್ಲಿ ಸ್ವಲ್ಪ ಹಾಕೋಬೇಕು ಈ ಬಾತ್ಗೆ. ಬಾತ್ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ, ಇದ್ರ ಜೊತೆಗೆ ಏನು ಬೇಡ, ಬೇಕು ಅಂದ್ರೆ ಚಟ್ನಿ ಮಾಡ್ಕೋಬಹುದು. ನಾನಂತೂ ಯೂಶ್ವಲಿ ಮೊಸರು ಪಚ್ಚಡಿ ಕೂಡ ಮಾಡಲ್ಲ ಈ ತರ ಟೊಮೆಟೊ ಬಾತ್ ಮಾಡಿದ್ರೆ, ಹಾಗೇನೆ ಖಾಲಿ ಆಗೇ ಹೋಗುತ್ತೆ. ಹೆಂಗ್ ಮಾಡಿದ್ವೋ ಹೆಂಗ್ ಖಾಲಿ ಆಯ್ತು ಅನ್ನಂಗೆ. ಲಂಚ್ ಬಾಕ್ಸ್ ಆಗ್ಲಿ ಬ್ರೇಕ್ಫಾಸ್ಟ್ ಆಗ್ಲಿ ಸೊ ಸಖತ್ ಇಷ್ಟಪಡ್ತಾರೆ. ಅಥವಾ ಮನೆಯಲ್ಲಿ ಯಾರು ಗೆಸ್ಟ್ ಬಂತು ಅಂದ್ರೆ ತಕ್ಷಣಕ್ಕೆ ನೀವು ಮಾಡ್ಕೊಡ್ಬೋದು. ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಆಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ. ಥ್ಯಾಂಕ್ ಯು.